ಕೊಲ್ಲೂರು ಮೂಕಾಂಬಿಕೆಗೆ ಸಲಾಂ ಮಂಗಳಾರತಿ ವಿಚಾರ ಕಲ್ಲಡ್ಕ ಪ್ರಭಾಕರ ಭಟ್ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಲಾಂ ಹೆಸರಿನ ಮಂಗಳಾರತಿ ನಿಲ್ಲಿಸುವಂತೆ ಆರ್ಎಸ್ಎಸ್ ಮುಖಂಡ ಪ್ರಭಾಕರ್ ಭಟ್ ಆಗ್ರಹಿಸಿದ್ದಾರೆ. ನಮ್ಮ ದೇವರನ್ನು ಅವಹೇಳನ ಮಾಡಿದಂತಹ, ನಮ್ಮ ಸಮಾಜವನ್ನು ನಾಶ ಮಾಡಲು ಹೊರಟಂತಹ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ದೇವರಿಗೆ ಪೂಜೆ ಮಾಡುವುದು ಸರಿಯಲ್ಲ. ಅದು ದೇವರಿಗೆ ಮಾಡುವಂಥ ಅಪಮಾನ. ಇದನ್ನು ಎಷ್ಟು ಬೇಗ ತೆಗೆದುಹಾಕ್ತಾರೋ ಅಷ್ಟು ಶ್ರೇಯಸ್ಸು. ಇದರಿಂದ ದೇವರ ಶಕ್ತಿ ಕಡಿಮೆ ಆಗುತ್ತೆ. ಈ ರೀತಿಯಲ್ಲಿ ಮಾಡಬಾರದು. ಅದನ್ನು ಶೀಘ್ರವಾಗಿ ತೆಗೆದು ದೇವರ ಹೆಸರಲ್ಲಿ ಪೂಜೆ ಮಾಡಲಿ. ಸಲಾಂ ಇನ್ನೂ ಸ್ವಲ್ಪ ವರ್ಷ ಹೋದರೆ ಅಲ್ಲಾಹು ಸಲಾಂ ಅಂತ ಬರುವ ಸಾಧ್ಯತೆ ಇದೆ. ಅವರಲ್ಲಿ ಬೇಕಾದರೆ ಮಾಡಲಿ, ನಮ್ಮಲ್ಲಿ ಬೇಡ. ನಮ್ಮ ದೇವಸ್ಥಾನದಲ್ಲಿ ನಮ್ಮ ನಮ್ಮತನ ಇರಬೇಕು. ಇಂತಹ ಸಲಾಂ ಪೂಜೆ ನಡೆಯಬಾರದು. ಉಡುಪಿಯ ಬೈಂದೂರಿನಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆಯನ್ನು ನೀಡಿದ್ದಾರೆ. ನಾವು ಇಷ್ಟು ದಿವಸ ಬಾರಿ ಉದಾರಿಗಳಾಗಿದ್ದೆವು. ನಾವು ಉದಾರಿ ಉದಾರ ಮನೋಭಾವನೆ ಅವರಿಗೆ ಅರ್ಥ ಆಗಲೇ ಇಲ್ಲ. 2002ರಲ್ಲಿ ಎಚ್ ಎಂ ಕೃಷ್ಣನ ನೇತೃತ್ವದಲ್ಲಿದ್ದಂಥ ಸರ್ಕಾರನೇ, ಕಾಂಗ್ರೆಸ್ ಸರ್ಕಾರನೇ ಅದನ್ನು ತಂದಿರು. 100 ಮೀಟರ್ನೊಳಗೆ ಯಾವುದೇ ಮುಸಲ್ಮಾನ್ ಅಂಗಡಿ ಇಡಬಾರ್ದು. ಯಾಕೆಂದರೆ ಅವರಿಗೂ ಅವಾಗ ಆ ಸಂದರ್ಭದಲ್ಲಿ ಇವರು ಅನ್ಯಾಯ ಮಾಡ್ತಾರೆ ಅಂತ ಗೊತ್ತಿರಬೇಕು. ಸಿದ್ದರಾಮಯ್ಯನಿಗೆ ಗೊತ್ತಾಗಲಿಲ್ಲ, ಡಿ ಕೆ ಶಿವಕುಮಾರಿಗೆ ಗೊತ್ತಾಗಲಿಲ್ಲ, ಅವರಿಗೆ ಗೊತ್ತಾಗಿತ್ತು ಎಸ್ ಎಂ ಕೃಷ್ಣರಿಗೆ. ಅದಕ್ಕೋಸ್ಕರ ಅವ್ರು ಮಾಡಿದ್ದಾರೆ. ಅದಕ್ಕೆ ಅದನ್ನು ಈಗ ಮತ್ತೆ ಅವರೇ ಎಬ್ಬಿಸಿರುವಂಥದ್ದು, ನಾವಲ್ಲ. ಇಡೀ ಇವತ್ತೆಲ್ಲ ಘಟನೆಗಳಲ್ಲಿ ಏನು ನಡೀತಾ ಇದೆ, ಇದರಲ್ಲಿ ಹಿಂದೂಗಳ ಪಾತ್ರ ಭಾರಿ ಸಣ್ಣ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಾರೆ ಆ್ಯಕ್ಷನ್ ಅವ್ರದ್ದು. ಈಗ ನಾವು ರಿಯಾಕ್ಷನ್ ಮಾಡಲಿಕ್ಕೆ ಹೊರಟಿದೆ ಅಷ್ಟು. ಅದಕ್ಕೋಸ್ಕರ ಅವರು ಮಾಡಿದಂಥ ಅನ್ಯಾಯಕ್ಕೆ ನೀವು ಹತ್ತಿರ ಬರಬೇಡಿ. ನೀವು ಅನ್ಯಾಯ ಮಾಡ್ತಾನೆ ಇರಿ, ನಮಗೇನು ತೊಂದರೆ ಇಲ್ಲ. ನಮ್ಮನ್ನು ಮುಟ್ಲಿಕ್ಕೆ ಕೊಡ್ತು, ನಮ್ಮ ದೇವಸ್ಥಾನಗಳಿಗೆ ನೀವು ಬರಲಿಕ್ಕೆ ಕೊಡ್ತು. ನಮ್ಮ ಸುತ್ತಮುತ್ತಲಿಗೆ ನೀವು ಬರುವಂಥ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮಸೀದಿಯೆಲ್ಲ ಮತ್ತೊಂದರೆ ಮಾಡಿಕೊಳ್ಳಿ, ನಮ್ಮಿನ್ನೇನು ಆಕ್ಷೇಪ ಇಲ್ಲ. ಅಲ್ಲಿ ಬೇಕಾದ್ರೆ ಹೂ ಮಾರಿ ಅಥವಾ ಇನ್ನೊಂದೇನು ಮಾಡಿ, ನಮ್ಮಿನ್ನೇನು ಆಕ್ಷೇಪ ಇಲ್ಲ. ನಮ್ಮ ದೇವಸ್ಥಾನದ ಸುತ್ತಮುತ್ತಲು ನೀವು ಬರಬಾರ್ದು ಅಂತ ಹೇಳಿ. ನಿರಂತರವಾಗಿ ನಮ್ಮ ದೇವರನ್ನು ಅವಹೇಳನ ಮಾಡಿದಂಥ, ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ, ನಮ್ಮ ಸಮಾಜವನ್ನು ನಾಶ ಮಾಡಬೇಕು ಅಂತ ಹೊರಟಂತ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಒಂದು ದೇವರಿಗೆ ಒಂದು ಪೂಜೆ ಮಾಡೋದು, ಅದು ದೇವರಿಗೆ ಮಾಡುವಂಥ ಅಪಮಾನ. ಇದನ್ನು ಎಷ್ಟು ಬೇಗ ತೆಗೆದುಹಾಕ್ತಾರೋ ಅಷ್ಟು ಶ್ರೇಯಸ್ಸು. ಅದು ನಾವು ಹೋಗುವಂಥವ್ರು, ಯಾಕಂದರೆ ಆ ದೇವರ ಶಕ್ತಿಯೇ ಕಡಿಮೆ ಆಗ್ತದೆ ಅಂತ ನನಗೆ ಅನಿಸ್ತದೆ. ಆ ರೀತಿ ನಾವು ಮಾಡಬಾರ್ದು. ಗೊತ್ತಿಲ್ಲದೆ ಆಗಿ ಹೋಗಿದೆ, ಆದರೂ ಅದನ್ನು ಶೀಘ್ರ ಅದನ್ನು ತೆಗೆದು ದೇವರ ಹೆಸರಿನಲ್ಲಿ ಇನ್ನೊಂದು ಪೂಜೆ ಮಾಡಿ. ದೇವರ ಹೆಸರಿನಲ್ಲಿ ಪೂಜೆ ಮಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ದೇವರ ಹೆಸರಿನಲ್ಲಿ ಪೂಜೆ ಮಾಡಲಿ. ಆ ಸಲಾಮು ಇನ್ನೊಂದು ಸ್ವಲ್ಪ ಹೊತ್ತಾದರೆ ಅಲ್ಲಾಹು ಸಲಾಮು ಇಂಥದ್ದೆಲ್ಲ ಬರೋ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಅದನ್ನು ಮಾಡಲಿಕ್ಕೆ ಹೋಗೋದು ಬೇಡ. ಅವರಲ್ಲಾಹು ಸಲಾಮ್ ಅವರು ಮಾಡಲಿ, ನಮ್ಮಿಂದೇನಾಗಿ. ನಮ್ಮ ದೇವಸ್ಥಾನದಲ್ಲಿ ನಮ್ಮತನದ್ದೇ ಇರಬೇಕು. ನಮ್ಮ ಬಂದಂಥ ಮಕ್ಕಳಿಗೆ ಅಥವಾ ಅಲ್ಲಿ ಬಂದಂಥ ಭಕ್ತರಿಗೆ ಆ ಭಾವನೆ, ನಮ್ಮ ಭಾವನೆಯೇ ಬೆಳಿಬೇಕು. ಅದಕ್ಕೆ ಪ್ರತಿಯೊಂದು ಸಂಗತಿಯಲ್ಲಿ ಅದು ಪೂಜೆ ಇರ್ಬೋದು, ವ್ಯವಸ್ಥೆಗಳಿರ್ಬೋದು, ಎಲ್ಲದರಲ್ಲಿ ನಮ್ಮತನವನ್ನು ಸೂಚಿಸುವಂಥ, ನಮ್ಮ ಆ ಚಿಂತನೆಗೆ ಬೇಕಾದಂಥ ಶಕ್ತಿಯನ್ನು ಕೊಡುವಂಥ ಎಲ್ಲ ಸಂಗತಿಗಳು ನಡಿಬೇಕು. ಇಂಥದ್ದು ನಡಿಬೇಕು.